ನಾವೆಲ್ಲರೂ ದೇವರು ಸೃಷ್ಟಿ ಮಾಡಿರುವ ಸೃಷ್ಟಿಯ ಮಕ್ಕಳು. ಸುಮ್ಮನೆ ನಾವು ಕಲ್ತುಕೊಳ್ತೇವೆ ದೇವರ ಮಕ್ಕಳು ಅನ್ನತಕ್ಕಂಥದ್ದು ಒಂದು ದೊಡ್ಡ ಭಾವ ಅಷ್ಟೇ. ಆದರೆ ನಾವೆಲ್ಲರೂ ಈ ಸೃಷ್ಟಿಗೆ ಸಂಬಂಧಪಟ್ಟಂತಹ ಕೂಸು, ಈ ಪ್ರಕೃತಿಯೊಳಗಡೆ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಈ ಪ್ರಕೃತಿಯನ್ನು ಬಿಟ್ಟು ನಾವ್ಯಾರು ಬದುಕಲಿಕ್ಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪ್ರಕೃತಿ ಗುರು ಗಗನವೇ ಲಿಂಗ ಅಂತ ಹೇಳ್ತಾರೆ. ಪ್ರಕೃತಿಯೇ ಗುರು ನಮಗೆ. ಈ ಪ್ರಕೃತಿಯೇ ನಮಗೆಲ್ಲರಿಗೂ ಗುರು. ಪ್ರಕೃತಿಯೇ ಗುರು ಗಗನವೇ ಲಿಂಗ ಅನ್ನತಕ್ಕಂಥ ಮಾತನ್ನು ನಾವು ವಚನದಲ್ಲಿ ನೋಡ್ತೇವೆ. ಹಾಗಾಗಿ ಈ ಪ್ರಕೃತಿ ಅನ್ನತಕ್ಕಂಥದ್ರಿಂದ ನಾವು ಆಗಿರುವುದರಿಂದ ಈ ಪ್ರಕೃತಿಗೆ ಗೌರವ ಕೊಟ್ಟು ನಡೆಯುವುದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರಕೃತಿಯನ್ನು ವಿರೋಧಿಸಿದರೆ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ವಿರೋಧಿಸಿದ್ದಾರೆ. ಪ್ರಕೃತಿಯನ್ನು ಪ್ರೀತಿ ಮಾಡಿದರೆ ಸೃಷ್ಟಿಕರ್ತನಾಗಿರುವ ಪರಮಾತ್ಮನನ್ನು ಪ್ರೀತಿ. ಹಾಗಾಗಿ ಪ್ರಕೃತಿಯನ್ನೇ ನಾವೆಲ್ಲರೂ ಸಹ ಗೌರವಿಸಬೇಕು. ಪ್ರಕೃತಿಗೆ ತಲೆಬಾಗಿ ನಿಲ್ಲಬೇಕು. ಪ್ರಕೃತಿಯೇ ಗುರು. ಸಹಜವಾಗಿ ನೀವೆಲ್ಲರೂ ನಿಮ್ಮ ಶಬ್ದದಲ್ಲಿ ನೋಡ್ತಾ ಇರ್ತೀವಿ, ನೇಚರ್ ಇಸ್ ನೇಚರ್ ಅಂತ. ಪ್ರಕೃತಿಯೇ ಗುರು. ನಮಗೆ ಪ್ರಕೃತಿಯಲ್ಲಿ ಒಂದೊಂದು ವಸ್ತು ನಮಗೆ ಜ್ಞಾನವನ್ನು ಕೊಡ್ತಾ ಇರ್ತದೆ. ಪ್ರತಿಯೊಂದು ವಸ್ತುಗಳು ಜ್ಞಾನ ಕೊಡ್ತಾ ಇರ್ತದೆ. ನಾವು ಅದನ್ನು ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕಷ್ಟೇ. ನಾವು ಆ ದೃಷ್ಟಿಕೋನವನ್ನು ಬಳಸಿಕೊಳ್ಳಿಲ್ಲ ಅಂತಂದ್ರೆ ಏನೂ ಪ್ರಯೋಜನ ಇಲ್ಲ. ಪ್ರಕೃತಿಯನ್ನೇ ನಾವು ನೋಡಿ ಕಲಿಯುವಂಥದ್ದು ಬಹಳ ಇದೆ. ಪ್ರಕೃತಿಯಲ್ಲಿ ಬಹಳ ಸುಂದರವಾದಂತಹ ಜೀವಂತಿಕೆ ಲಕ್ಷಣಗಳನ್ನು ಇಟ್ಟಿದ್ದಾರೆ ಪರಮಾತ್ಮ. ಇದು ನೋಡಿ, ಸಹಜವಾಗಿ ನೀವೆಲ್ಲರೂ ಸಹ ಗೋಡೆಯ ಮೇಲೆ ಇರುವೆಗಳು ಓಡಾಡ್ತಾ ಇರ್ತವೆ. ಎಷ್ಟು ಸುಂದರವಾಗಿ ಓಡಾಡ್ತಾ ಇರ್ತದಂದ್ರೆ, ಒಂದು ಇರುವೆ ಕೆಳಗಡೆಯಿಂದ ತನ್ನ ಆಹಾರವನ್ನು ತೆಗೆದುಕೊಂಡು ಹೋಗ್ತಾರೆ, ಇನ್ನೊಂದು ಇರುವೆ ಮೇಲಿನಿಂದ ಕೆಳಗೆ ಬರ್ತಾರೆ. ಆದರೆ ಹೋಗುವ ಇರುವೆಗೆ ಮೇಲಿನಿಂದ ಬರುವ ಇರುವೆ ರೋಡ್ ಕ್ಲಿಯರಿಗೆ ಹೋಗು ಅಂತ ಮುಟ್ಟಿ ಹೇಳುತ್ತದೆ. ನಾವು ಅದನ್ನು ನೋಡ್ತಾ ಇರ್ತೇವೆ. ಅದರ ಒಂದರ ಮುಖ ಒಂದು ಸ್ಪರ್ಶಿಸುತ್ತೆ, ಅದು ಹೇಳುತ್ತೆ ಹೋಗ್ಬೋದು ನೀನು. ಅಷ್ಟು ಸುಂದರವಾಗಿರ್ತಕ್ಕಂಥ ಜೀವನದ ಸಿದ್ಧಾಂತವನ್ನು ಪ್ರಕೃತಿಯೊಳಗಡೆ ಪರಮಾತ್ಮ ಪ್ರತಿಯೊಂದು ಪ್ರಾಣಿಗಳಲ್ಲಿ ಇಟ್ಟಿದ್ದಾನೆ. ಹಾಗಾಗಿ ಆ ಇರುವೆಯನ್ನು ನೋಡಿದ ಕೂಡಲೇ ನಮಗೇನನ್ಸುತ್ತೆ, ಆ ಇರುವೆ ಅಷ್ಟು ಸುಂದರವಾಗಿ ಹೋಗುವಂಥ ಇರುವೆ, ಮೇಲಿನಿಂದ ಬರುವ ಇರುವೆಯನ್ನು ಮುಟ್ಟಿ ಯಾವ ರೀತಿಯಲ್ಲಿ ಹೋಗು ಅಂತ ಹೇಳುತ್ತದೆ. ರೋಡ್ ಇಟ್ ಇಸ್ ಕ್ಲಿಯರ್, ಹೋಗು. ಆದರೆ ನೀವು ಆಕಸ್ಮಿಕ, ನಾವು ಯಾರೇ ಇರಲಿ ಮನುಷ್ಯರು, ನಮಗೆ ಬೇಕಾದವರಿರಲಿ ಬೇಡದವರೇ ಇರಲಿ, ದಾರಿಯಲ್ಲಿ ಬಂದು ನಿಮ್ಮ ಊರಿಗೆ ಬಂದಾಗ ಆಕಸ್ಮಿಕ ನಿಮಗೆ ಯಾರಾದರೂ ಕೇಳ್ತಾರೆ, ಇಲ್ಲಿ ನಿಜಾನಂದ ಸ್ವಾಮೀಜಿಯವರ ಮಠ ಇಲ್ಲಿ, ನಿಮಗೆ ಬೇಕಾದವರಾಗಿರ್ಬೋದು ನಾವು ಬೇಡದವರಾಗಿರ್ಬೋದು, ಆದರೆ ನಾವು ಮನುಷ್ಯರಾದವರು ಏನು ಮಾಡ್ತೀವಿ, ಬೇಕಾದವರಿದ್ದರೆ ರೋಡ್ ತೋರಿಸ್ತಾರೆ, ಬೇಡ ಇರಲಾದವರು ಬೇರೆ ಕಡೆ ದಾರಿಯನ್ನು ತಪ್ಪಿಸ್ತಾರೆ. ಆದರೆ ಪ್ರಕೃತಿಯಲ್ಲಿ ಪ್ರಾಣಿಗಳು ದಾರಿಯನ್ನು ತಪ್ಪಿಸುವುದಿಲ್ಲ. ಪ್ರಕೃತಿಯಲ್ಲಿ ಪ್ರಾಣಿಗಳು ದಾರಿಯನ್ನು ತಪ್ಪಿಸುವುದಿಲ್ಲ, ಅದು ಎಂದೆಂದೂ ತಪ್ಪಿಸುವುದಿಲ್ಲ ದಾರಿಯನ್ನು. ಅದು ಕಾರಣ ಯಾಕೆ ಅಂತ ಹೇಳಿದ್ರೆ, ಸೃಷ್ಟಿಗೆ ಮೋಸವಾಗಿರ್ತಕ್ಕಂಥ ಪ್ರಾಣಿ ಯಾರಾದರೆ ಮನುಷ್ಯ, ಸೃಷ್ಟಿಗೆ ವಿರೋಧವಾಗಿ ನಡೆಯುವಂಥ ಪ್ರಾಣಿ ಯಾರಾದರೂ ಇದ್ರೆ ಅದು ಮನುಷ್ಯ. ಮನುಷ್ಯನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಕೆಟ್ಟದನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಾದರೂ ನೋಡಿದ್ರೇನೋ, ನಾಯಿಗಳಿಗೆ ಪರಪ್ಪ ಅಗ್ರಹಾರ, ನಿಮ್ಮೂರಿನಲ್ಲಿ ಎಷ್ಟೊಂದು ನಾಯಿಗಳಿದೆ, ಅದೆಂದಾದರೂ ಸಹ ಪೊಲೀಸ್ ಸ್ಟೇಷನ್ ಹೋಗಿದ್ದು ನೋಡಿದ್ರೇನೋ? ಇಲ್ಲ. ಪರಮಾತ್ಮ ಸೃಷ್ಟಿ ಮಾಡಿರುವಂತ ಈ ಪ್ರಕೃತಿಯೊಳಗಡೆ ಯಾವ ಪ್ರಾಣಿಗಳು ಸಹ ಪರಮಾತ್ಮನಿಗೆ ಮೋಸ ಮಾಡಲಾರದ ರೀತಿಯಲ್ಲಿ ಬದುಕ್ತದೆ. ಅದಕ್ಕೆ ಮೋಸ ಅನ್ನುವ ಪದವೇ ಗೊತ್ತಿಲ್ಲ ಅವುಗಳಿಗೆ.
ಅದಕ್ಕೆ ಶರಣರು ಬಂದರು ಕಾಡ ಮೃಗವೊಂದಾಗಿ ಬಾಳಲಾರದೆ ದೇವ ಊರ ಮೃಗವೊಂದಾಗಿ ಬಾಳಲಾರದೆ ಕಾಡಿನಲ್ಲಿರುವಂತಹ ಮೃಗಗಳು ಕೂಡಿ ಬದುಕುತ್ತವೆ ವಿಭಿನ್ನವಾದಂತಹ ಪ್ರಾಣಿಗಳೇ ಇರಬಹುದು ಆ ಪ್ರಕೃತಿಯ ಧರ್ಮವನ್ನು ಪಾಲಿಸುತ್ತವೆ ಆ ಪ್ರಕೃತಿಯ ಧರ್ಮವನ್ನು ಪ್ರಾಣಿಗಳು ಎಂದೆಂದೂ ಮೋಸ ಮಾಡುವುದಿಲ್ಲ ಆದರೆ ಮನುಷ್ಯ ತನ್ನ ಪ್ರಕೃತಿಯನ್ನು ಬಿಟ್ಟು ಬದುಕಲಿಕ್ಕೆ ಹೊರಟಾಗ ಸ್ವೇಚ್ಛಾಚಾರದ ಕಡೆಗೆ ಹೊರಟಾಗ ಅವನಿಗೆ ಎಲ್ಲವೂ ನೋವುಗಳು ಪ್ರಾರಂಭ ಆಗಲಿಕ್ಕೆ ಶುರುವಾಗುತ್ತದೆ ಎಲ್ಲ ನೋವುಗಳು ಪ್ರಾರಂಭ ಆಗೋದೆ ಪ್ರಕೃತಿಯಿಂದನೇ ಅವನಿಗೆ ಯಾಕಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಎಂದೂ ನಡೀಬಾರದು ಹಾಗಾಗಿ ಈಗ ಸಹಜವಾಗಿ ನಿಮ್ಮನ್ನು ಯಾರಾದರೂ ಹಾಸ್ಪಿಟ್ಲ್ ಹತ್ರ ನಿಂತ ಕೇಳ್ತಾರೆ ದಾರಿಯಲ್ಲಿ ಹೋಗುವಾಗ ನಿಮ್ಮನ್ನು ಕೇಳ್ತಾರೆ ನಿಮ್ಮ ಪ್ರಕೃತಿ ಹೇಗಿದೆ ಎಷ್ಟು ಅರ್ಥಗರ್ಭಿತವಾದ ಶಬ್ದವನ್ನೇ ಇದನ್ನು ನಿಮ್ಮ ಪ್ರಕೃತಿ ಹೇಗಿದೆ ಅಂತ ಕೇಳ್ತಾರೆ ಹೊರತು ನಿಮ್ಮ ಮನೆಯಲ್ಲಿ ಬಂಗಾರ ಎಷ್ಟಿದೆ ಕೇಳ್ತಾರೇನೋ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದೆಂತೆಂದು ಕೇಳಲಿಕ್ಕೆ ಸಾಧ್ಯ ಇಲ್ಲ ಬಹಳ ಮುಖ್ಯವಾಗಿ ಅಲ್ಲಿ ಕೇಳತಕ್ಕಂಥದ್ದು ನಿಮ್ಮ ಪ್ರಕೃತಿ ಹೇಗಿದೆ ಆ ಪ್ರಕೃತಿಯನ್ನು ಕಾಪಾಡಿಕೊಳ್ಳುವುದೇ ದೇವಭಾವ ದೇವರಂದ್ರೆ ಬೇರೆ ಅಲ್ಲ ಅದು ದೇವರು ಅನ್ನತಕ್ಕಂಥದ್ದನ್ನು ಬೇರೆ ಕಡೆ ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ ನೀವು ನಿನ್ನ ಪ್ರಕೃತಿಯನ್ನು ಕಾಪಾಡಿಕೊಳ್ಳುವುದೇ ದೇವಭಾವ ಹಾಗಾಗಿ ದೇವರು ಸೃಷ್ಟಿ ಮಾಡಿರುವ ಈ ಜಗತ್ತಿನಲ್ಲಿ ಈ ಜೀವ ಇದೆಯಲ್ಲ ಜೀವವನ್ನು ಪ್ರಕೃತಿಯೊಳಗಡೆ ಮಾತ್ರ ಸಮ್ಮಿಲನಗಳನ್ನುಗೊಳಿಸಿದಾಗ ಮಾತ್ರ ಇದಕ್ಕೆ ಸುಖ ಇದೆ ನೋಡೋಣ ನೀವು ವಿಚಾರ ಮಾಡ್ರಿ ಪ್ರಕೃತಿಯೊಳಗಡೆ ಎಷ್ಟು ಸುಂದರವಾದ ವಸ್ತುಗಳನ್ನು ಇಟ್ಟಿದ್ದಾನೆ ಆಕಸ್ಮಿಕ ನಿಮ್ಮ ಮನೆಯಲ್ಲಿ 1 ಕೋಟಿ ರೂಪಾಯಿ ಬಂಗಾರ ಇದೆ ಅಂತ ಇಟ್ಕೊಳ್ಳೋಣ ಆ ಬಂಗಾರವನ್ನು ತೆಗೆದು ನಿಮ್ಮ ನಾಲ್ಕೆಗೆ ಇಟ್ಕೊಡ್ರಿ ರುಚಿ ಕೊಡ್ತದೇನು ಕೊಡ್ತದೇನು ಪಕ್ಕದಲ್ಲಿ ಒಂದು ಉಂಡೆ ಇಟ್ಟುಕೊಳ್ಳೋದನ್ನು ತಗೊಂಡು ನಾಲಿಗೆ ಹೇಗಿಡ್ರಿ ಆದರೂ ಇದು ಪ್ರಕೃತಿಯಲ್ಲಿ ಆಗಿರುವ ವಸ್ತೇ ಬಂಗಾರ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದೇ ಬಂಗಾರ ಆದರೆ ಮನುಷ್ಯನಿಗೆ ಏನು ಬೇಕಾಗಿದೆ ಆಹಾರವೇ ಮುಖ್ಯ ಆಹಾರವೇ ಮನುಷ್ಯನ ಅತಿ ಅದ್ಭುತವಾದಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅದಕ್ಕೆ ನಿನ್ನೆ ಹೇಳ್ದಲ್ಲ ನಾನು ಅನ್ನ ಒಕ್ಕೊಂಡು ಚೈತನ್ಯವ ಹೋಗುವಂತೆ ಅಕ್ಷರ ಹಿಡಿದು ವಿದ್ಯೆಯ ಕಾಂಬಂತೆ ಸತಿ ಹಿಡಿದು ನಿರ್ವಾಣ ಸತಿಯ ಕಾಂಬಂತೆ ಅಕ್ಷರ ಹಿಡಿದು ವಿದ್ಯೆಯ ಕಾಂಬಂತೆ ಪುಸ್ತಕದಲ್ಲಿರುವ ಅಕ್ಷರವೇ ಜ್ಞಾನ ಅಲ್ಲ ಅಕ್ಷರದೊಳಗೊಂದು ಜ್ಞಾನ ಅನ್ನದೊಳಗೊಂದು ಚೈತನ್ಯ ದೇಹದೊಳಗಡೊಂದು ಅತಿ ಅದ್ಭುತವಾದ ಚೈತನ್ಯ ಆ ಪರಮ ಚೈತನ್ಯವನ್ನು ನೀನು ಯಾವಾಗ ನೋಡಲಿಕ್ಕೆ ಪ್ರಾರಂಭ ಮಾಡ್ತೀಯಾ ಆವಾಗ ಮಾತ್ರ ನಿನಗೆ ಅರಿವಿನ ಪ್ರಜ್ಞೆ ಜಾಗೃತ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಬೇರೆಯವರು ಹೇಳಿರ್ತಕ್ಕಂತಹ ಜ್ಞಾನ ಅದು ಎರವಲು ಜ್ಞಾನ ಆಗ್ತದೆ ನಿನ್ನೊಳಗಡೆ ಮಾತ್ರ ನೀನು ಪ್ರವೇಶ ಮಾಡಿ ನೋಡಿದಾಗ ಮಾತ್ರ ನಿನಗೆ ಅರಿವಿನ ಪ್ರಜ್ಞೆ ಜಾಗೃತ ಆಗ್ತದೆ ಅದಕ್ಕಾಗಿ ಪ್ರಕೃತಿ ಗುರು ಕಥನವೇ ನಿಂತ ಪ್ರಕೃತಿನೇ ಗುರು ನಮಗೆ ಪ್ರಕೃತಿಯನ್ನು ಬಿಟ್ಟು ಬೇರೆ ಏನೇನು ಇಲ್ಲ ನಮಗೆ ಗುರು ಅನ್ನತಕ್ಕಂಥದ್ದು ಇರಬೇಕು ಗುರು ಅಂತ ಹೇಳಿದ್ರೆ ನಾಲೆಡ್ಜ್ ಗುರು ಅಂದರೆ ಜ್ಞಾನ ಗುರು ಅಂದರೆ ಅಂತರಂಗದ ಸೂರ್ಯ ಗುರು ಅಂದರೆ ನಿನ್ನೊಳಗಿರುವ ಚೈತನ್ಯ ಅದು ಏನೂ ಅಲ್ಲ ಅದು ನಿನ್ನೊಳಗಿರುವ ಚೈತನ್ಯ ಅದಕ್ಕೆ ಶರಣರು ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗಮ ನಿನ್ನ ಅರಿವೇ ನಿನಗೆ ಗುರು ನಿನ್ನ ಆಚಾರವೇ ನಿನಗೆ ಲಿಂಗ ನಿನ್ನ ಅನುಭಾವವೇ ನಿನಗೆ ಜಂಗಮ ಇಷ್ಟು ಸುಂದರವಾಗಿರ್ತಕ್ಕಂತಹ ಮಾತುಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಶರಣರ ದೃಷ್ಟಿಯೊಳಗಡೆ ಎಷ್ಟು ಅತಿ ಅದ್ಭುತವಾದಂತಹ ಚಿಂತನೆಯನ್ನು ಇಟ್ಟಿದ್ದಾರೆ ನೋಡಿ ನಮಗೆಲ್ಲರಿಗೆ ನಾವು ಇದರ ಕಡೆಗೆ ಗಮನ ಕೊಡಬೇಕು ನಾವು ಇದರ ಕಡೆಗೆ ಗಮನ ಕೊಡಲಿಲ್ಲ ಅಂದರೆ ಪ್ರಕೃತಿ ಕೇಳಿದ್ರೆ ನನ್ನ ದೇಹ ಇದನ್ನು ಚೆನ್ನಾಗಿಟ್ಕೊಳ್ಬೇಕು ಇದನ್ನು ಚೆನ್ನಾಗಿಟ್ಕೊಳ್ಬೇಕು ಸುಪೀರಿಯರ್ ಕ್ವಾಲಿಟಿಯಾಗಿ ಇಟ್ಕೊಳ್ಬೇಕು ಬಹಳ ಸುಂದರವಾಗಿ ಇಟ್ಕೊಳ್ಬೇಕು
ದೇವರು ಎಷ್ಟು ಸುಂದರವಾದ ಕಣ್ಣು ಕೊಟ್ಟಿದ್ದಾನೆ ನೋಡಿ, ಆ ಕಣ್ಣಿನ ಮೇಲೆ ಉಪ್ಪು ಕೊಟ್ಟಿದ್ದಾನೆ. ಯಾಕೆ ಉಪ್ಪು ಕೊಟ್ಟಿದ್ದಾನೆ, ಯಾವ ಕಾರಣಕ್ಕಾಗಿ ಉಪ್ಪು ಕೊಟ್ಟಿದ್ದಾನೆ? ಮೊದಲನೇದು ನಮಗೆ ನೋಡಲಿಕ್ಕೆ ಸೌಂದರ್ಯವಾಗಿರ್ತಕ್ಕಂತಹ ಕಣ್ಣು ಒಂದು ಕೊಟ್ಟಿದ್ದಾನೆ, ಅದರ ಮೇಲೆ ಉಪ್ಪನ್ನ ಇಟ್ಟಿದ್ದಾನೆ. ಯಾಕೆ ಉಪ್ಪು ಇಟ್ಟಿದ್ದಾನೆ ಅಂದ್ರೆ, ಬೆವರು ನೀರು ಮೇಲಿಂದ ಹರಿದು ಬಂದ್ರೆ ಉಪ್ಪು ನೀರು ಕಣ್ಣೊಳಗೆ ಬಿದ್ದರೆ ಉರಿತದ, ಅದಕ್ಕೆ ಹೆಚ್ಚು ಚೆನ್ನಾಗಿ ಲಿಫ್ಟ್ ಮಾಡಲಿಕ್ಕೆ ಹೆಚ್ಚು ಚೆನ್ನಾಗಿದ್ದೀರಿ. ಬ್ಯೂಟಿಫುಲ್ ಇದು ದೇಹ. ಸುಮ್ಮನೆ ಒಂದ್ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಇದನ್ನು ದೇಹ ಮತ್ತು ಶುದ್ಧಿಯನ್ನು. ಬೇವು ಸುಂದರವಾದಂತಹ ಉಪ್ಪುಗಳನ್ನು ಇಟ್ಟಿದ್ದಾನೆ, ರೆಪ್ಪೇನೆ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ನೋಡ್ರಿ, ಶಬ್ದವನ್ನು ಕೇಳುವುದಕ್ಕಾಗಿ ಕಿವಿ ಎಷ್ಟು ಚೆನ್ನಾಗಿಟ್ಟಿದ್ದಾನೆ, ವಾಸನೆಯನ್ನು ನೋಡ್ಲಿಕ್ಕೆ ಮೂಗು ಎಷ್ಟು ಚೆನ್ನಾಗಿಟ್ಟಿದ್ದಾನೆ. ದೇಹದೊಳಗಡೆ ಕೂದಲು ಮತ್ತು ಉಗುರನ್ನು ಬೆಳೆಸಿದ್ದಾನೆ. ಆಕಸ್ಮಿಕ ಕೂದಲು ಮತ್ತು ಉಗುರನ್ನು ಬೆಳೆಸೋ ಬದಲು ದೇವರು ಮೂಗು ಬೆಳೆಸಿಬಿಟ್ಟಿದ್ರೆ ಒಬ್ಬರು ಮೂಗು ಹೊಡ್ಕೊಂಡು ಬರ್ಬೇಕು ಅಲ್ವಾ? ಇದ್ದು ಸಣ್ಣ ಮೂಗಿಗೆ ನೆಗಡಿ ಬಂದ್ರೆ ತಡ್ಕೊಳಕ್ಕಾಗಲ್ಲ. ಅವನ ಸೃಷ್ಟಿಯೊಳಗಡೆ, ಆ ಪ್ರಕೃತಿ ಒಳಗಡೆ, ದೇವರ ಸೃಷ್ಟಿಯ ಒಳಗಡೆ ಈ ನಿರ್ಮಾಣ ಆಗಿರ್ತಕ್ಕಂಥ ಮನುಷ್ಯನ ಶರೀರವಿದೆಯಲ್ಲ, ಬಹಳ ಅದ್ಭುತವಾದ ಶರೀರ ಅದು. ಈ ಶರೀರದೊಳಗಡೆ ಇರತಕ್ಕಂತಹ ಜೀವನವನ್ನ ಮನುಷ್ಯ ಅನುಭವಿಸಬೇಕು. ಕೆಲವರಂತೂ ಬಹಳ ಚಿಟಿ 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 ಚಿಟಿ, ಬಹಳ ಜನ ನೋಡಿದ್ದೀನಿ ನಾನು, ಬಹಳ ಜನ ನೋಡಿದ್ದೀನಿ, ಬಹಳ ದೊಡ್ಡ ಇಟ್ಕೊಂಡಾರ. ಬೆಂಗಳೂರು ನೋಡ್ಲಾರ್ದ ಸತ್ತೋಗಿ ಬಿಟ್ಟ ಬಹಳ ಜನ. ಬೆಂಗಳೂರು ನೋಡಿದ್ರಿ ಸರಿ, ಬೆಂಗಳೂರು ನೋಡಿಲ್ಲ, ಮನೆಗೆ ಬಾಳೆ ಮಾಡೋದು, ಅಲ್ಲೇ ಬಾಳೆ ಮಾಡೋದು, ದೊಡ್ಡ ಕಟ್ಟಿಡೋದು 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 ಕಟ್ಟಿಡೋದು. ಎದಕ್ಕೆ ಕಟ್ಟಿಡೋದು? ಕೊನೆಯ ದಿವಸ ರೋಗಕ್ಕೆ ರೋಜನಕ್ಕೆ, ಇಲ್ಲ ವ್ಯಾಜ್ಯ ಇತ್ತು ಅಂದ್ರೆ ಒಟ್ಟಿನವರಿಗೆ, ಇಲ್ಲ ಅಂತಂದ್ರೆ ಬೇರೆ ರೀತಿಯ ಮೂಢನಂಬಿಕೆಗೆ, ಅನ್ಯ ಆಚರಣೆಗಳಿಗೆ ನಮ್ಮ ದುಡ್ಡು ವ್ಯಯ ಆಗುವಂತ ದಿನಮಾನ ಕಾಲದಲ್ಲಿ ಮರಳಿಗೆ ಜನ್ಮಕ್ಕೆ ಬರಲಾರದಂತ ಅತಿ ಅದ್ಭುತವಾದಂತಹ ಈ ಪ್ರಕೃತಿಯೊಳಗಡೆ ಇರತಕ್ಕಂಥ ದೇಹ ಇದೆಯಲ್ಲ, ಈ ದೇಹವನ್ನ ಪ್ರೀತಿ ಮಾಡು ನೀನು, ಈ ದೇಹವನ್ನೇ ಪ್ರೀತಿ ಮಾಡಬೇಕು ನೀನು. ದೇಹ ದೇವಾಲಯದೇ ಚಿನ್ಮಯನು ನೆಲಸಿರುವ ದಿನ ದಿನವೂ ಶುಚಿಗೊಳಿಸು ಮನದ ಮಂದಿರವ ಎಂಬುದು ಪೊರಕೆ ಅಶುದ್ಧಿಯನ್ನು ಗುಡಿಸಲ್ಕೆ ಭಾವವೆಂಬುವ ನೀರು ನಿರ್ಮಲವ ಗುಡಿಸಲ್ಕೆ ಶುದ್ಧ ಚಿಂತನೆಯ ತೂಪ. ಬಹಳ ಸುಂದರವಾದ ಮಾತು, ದೇಹವೇ ದೇವಾಲಯ, ದೇಹವೇ ದೇವಾಲಯ, ಇನ್ನೊಂದು ದೇವಾಲಯ ಇಲ್ಲ ಇಲ್ಲಿ, ಇನ್ನೊಂದು ದೇವಾಲಯವನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು. ಅದು ನಮ್ಮ ಕಲ್ಪನೆ, ಅದು ನಮ್ಮ ಭ್ರಮೆ. ಅದು ದೇಹವೇ ದೇವಾಲಯ, ಮನವೇ ಲಿಂಗ, ಅನುಭಾವವೇ ಜಂಗಮ. ಅದಕ್ಕೆ ಬಸವಣ್ಣನವರು ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಒನ್ನ ಕಳಶವಯ್ಯ. ಗೋಲ್ಡನ್ ತಲೆ ಅಂದ್ರೆ ಶಿರವೇ ಒನ್ನ ಕಳಶವಯ್ಯ, ಎಷ್ಟು ಅತಿ ಅದ್ಭುತವಾದ ಮಾತು. ಒನ್ನ ಕಳಶವಯ್ಯ ತಲೆ, ಒನ್ನ ಕಳಶವಯ್ಯ ಎನ್ನ ಕಾಲೆ ಕಂಬ, ದೇಹವೇ ಶಿರವೇ ಒನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿಲ್ಲ. ಅದ್ಭುತವಾದ ಸ್ಥಾವರ ಬಿದ್ದೋಗ್ತದೆ, ಹೊರಟೋಗ್ತದಪ್ಪ ಸ್ಥಾವರ. ಅನೇಕ ಅನೇಕ ಸ್ಮಾರಕಗಳೆಲ್ಲ ಉರುಳಿ ಹೋಯಿತು, ಅನೇಕ ದೊಡ್ಡ ದೊಡ್ಡ ಅರಮನೆಗಳೆಲ್ಲ ಉರುಳಿ ಹೋಯಿತು. ಪ್ರಕೃತಿ ಒಳಗಡೆ ಒಂದು ಸಲ ಭೂಕಂಪ ಆಯಿತು ಅಂದ್ರೆ ಕಟ್ಟಿರುವ ಕಟ್ಟಡಗಳೆಲ್ಲವೂ ಬಿದ್ದು ಹೋಗಿ ಬಿಡ್ತದ, ಸ್ಥಾವರ ಕಳಿ ಉಂಟು ಜಂಗಮ ಕಳಿಲಿಲ್ಲ, ಮೂಲ ಚೈತನ್ಯಕ್ಕೆ ಅಳಿವಿಲ್ಲ, ಮೂಲ ಚೈತನ್ಯಕ್ಕೆ ಎಂದೆಂದೂ ಅಳಿವಿಲ್ಲ. ಅದು ಅಳಿವಿರಲಾರದಂತಹ ಪರಾತ್ಪರ ಪರವಸ್ತುವಿನ ಜ್ಞಾನ ನಿಮ್ಮೊಳಗಿದೆಯಲ್ಲಪ್ಪ, ಅದನ್ನ
ನೋಡಲಿಕ್ಕೆ ಪ್ರಯತ್ನ ಪಡು, ಅದನ್ನ ನೀನು ಗಮನಿಸು. ನೀನು ಅದಕ್ಕಾಗಿ ಅಕ್ಕ ಮಹಾದೇವಿ ಸಂಸಾರವನ್ನು ಕುರಿತು ಹೇಳ್ತಾಳಲ್ಲ ನಿಮಗೆಲ್ಲ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ನೋಡ. ಸಂಸಾರ ಅನ್ನತಕ್ಕಂಥದ್ದು ಇಟ್ ಇಸ್ ಸಬ್ಜೆಕ್ಟಿವ್ ರಿಯಾಲಿಟಿ. ಪರಮಾತ್ಮ ಅನ್ನತಕ್ಕಂಥ ಸೃಷ್ಟಿ ಇಟ್ ಇಸ್ ಆಬ್ಜೆಕ್ಟಿವ್ ರಿಯಾಲಿಟಿ. ನೀನಿದ್ದಾಗ ಸಂಸಾರ, ಇಲ್ಲದಿದ್ದಾಗ ಸಂಸಾರ ಇಲ್ಲ. ನಿನ್ನ ಜೊತೆಯಲ್ಲಿ ಸಂಸಾರ ಇದೆಯಾ? ಸಂಸಾರ ಅಂದ್ರೆ ಏನು? ನಾವು ಸಂಸಾರ ಅಂದ್ರೆ ಏನು ತಿಳ್ಕೊಂಡಿದ್ದೀವಿ ಅಂತಂದ್ರೆ, ಹೆಂಡತಿ, ಮಕ್ಕಳು, ಬಂಧು, ಬಳಗ, ಇದು ಕೇವಲ ಒಂದು ಸಬ್ಜೆಕ್ಟ್. ಅದು ಅದೊಂದು ಸಬ್ಜೆಕ್ಟ್ ಆಗಿರ್ತದೆ ಅಷ್ಟೇ, ಅದು ಸಂಸಾರ ಅದು. ಆದ್ರೆ ಮನುಷ್ಯನ ಅಂತರಂಗದಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ರಿಯಾಲಿಟಿ ಇದೆಯಲ್ಲ, ಅದನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತಾರೆ. ಅದು ಅದು ಸಂಸಾರ. ನೀನು ಯಾರ ಜೊತೆಯಲ್ಲಿ ಸಂಸಾರ ಮಾಡ್ತಾ ಇದೆಯಾ? ಯಾರ ಜೊತೆಯಲ್ಲಿ ಸಂಸಾರ ಮಾಡ್ತಾ ಇರೋದು ನಾವೆಲ್ಲರೂ? ನಾವು ತಿಳಿದುಕೊಂಡಿದ್ದೇವೆ ನಾವು ಯಾರ ಜೊತೆಯಲ್ಲಿ ಸಂಸಾರ ಮಾಡ್ತಾ ಇದ್ದೇವೆ ಅಂತ. ಅದು ಕೇವಲ ಒಂದು ಸಬ್ಜೆಕ್ಟ್. ನಿಮ್ಮ ಸಂಸಾರ ಅನ್ನತಕ್ಕಂಥದ್ದು, ಕುಟುಂಬ ಅನ್ನತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಇದ್ದಾಗೆ, ಅದು ನಿಮ್ಮ ಸಂಸಾರಗಳು ಬೇರೆ. ನೀನು ಯಾರ ಜೊತೆಯಲ್ಲಿ ಸಂಸಾರ ಮಾಡಬೇಕು? ಭೂಮಿಯ ಜೊತೆಯಲ್ಲೇ ಮಾಡಬೇಕು, ಗಾಳಿಯ ಜೊತೆಯಲ್ಲೇ ಮಾಡಬೇಕು, ನೀರಿನ ಜೊತೆಯಲ್ಲೇ ಮಾಡಬೇಕು, ಅಗ್ನಿಯ ಜೊತೆಯಲ್ಲೇ ಮಾಡಬೇಕು, ಪಂಚಭೂತಾತ್ಮಗಳ ಜೊತೆಯಲ್ಲೇ ಮಾಡಬೇಕು, ವಸ್ತುಗಳ ಜೊತೆಯಲ್ಲೇ ಮಾಡಬೇಕು. ನೀನೊಬ್ಬನೇ ಎಲ್ಲರ ಜೊತೆಯಲ್ಲಿ ಸಂಸಾರ ಮಾಡಬೇಕಾಗ್ತದೆ. ಪ್ರಕೃತಿಯ ಜೊತೆಯಲ್ಲೇ ಸಂಸಾರ. ಈಗ ಅಕ್ಕ ಮಹಾದೇವಿಗೆ ಮದುವೆ ಆಗಿಲ್ಲ, ಹಾಗಾದ್ರೆ ನಾವು ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ನೋಡ ಅಂತ ಬರೆದ್ರೆ ಏನದು ಸಂಸಾರ ಅಂದ್ರೆ? ನಾವು ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ನೋಡ ಅಂತ ಹೇಳಿದ್ರೆ ಏನದು ಸಂಸಾರ? ಅದಕ್ಕೆ ಗೃಹಸ್ಥರ ಸಂಸಾರ ಹೇಗಿರ್ಬೇಕಂದ್ರೆ ಸಂಸ್ಕಾರಯುತವಾಗಿರ್ಬೇಕು. ಗೃಹಸ್ಥರ ಸಂಸಾರ ಸಂಸ್ಕಾರವಾಗಲಿಲ್ಲ ಅಂದ್ರೆ ಸಂಹಾರ ಆಗಿ ಹೋಗಿಬಿಡ್ತದ. ದೇಹಕ್ಕೆ ಸಂಸ್ಕಾರವೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಬಸವಣ್ಣನವನ್ನ ಕುರಿತು ಹೇಳ್ತಾರೆ, ನುಡಿಯ ಕಲಿಸಿದ ಬಸವಣ್ಣ, ನಡೆಯ ಕಲಿಸಿದ ಬಸವಣ್ಣ, ಉಣಲು ಕಲಿಸಿದ ಬಸವಣ್ಣ, ಉಡಲು ಕಲಿಸಿದ ಬಸವಣ್ಣ. ಮಹಾತ್ಮರು ನಮಗೆಲ್ಲವನ್ನ ಕಲಿಸ್ತಾ ಇರ್ತಾರೆ. ಕಲಿಸ್ತಾ ಇರುವುದೇ ಮಹಾತ್ಮರ ಧರ್ಮ ಅದು. ಹಾಗಾಗಿ ಸಂಸಾರದಲ್ಲಿ ಸಂಸ್ಕಾರ ಇರಬೇಕು. ನಮ್ಮ ಸಂಸ್ಕಾರ ತಪ್ಪಿರೋದರಿಂದ ಇವತ್ತು ಸಂಸಾರಗಳೆಲ್ಲವೂ ತಾಳ ತಪ್ಪಿ ಬಿಡ್ತಾ ಇದೆ. ನಾವು ಸಂಸಾರ ಅಂದ್ರೆ ಏನ್ ತಿಳ್ಕೊಂಡಿದ್ದೀವಿ ಅಂದ್ರೆ, ಇನ್ನೊಬ್ಬರಿಗೆ ನಾವು ಶ್ರೀಮಂತರಾಗಿ ಬದುಕುವುದೇ ನಮ್ಮ ಸಂಸಾರ. ಇಲ್ಲಿ ನೋಡ್ರಿ ಎಡವಟ್ಟಾಗ್ತಾರೆ ನಮ್ಮ ಸಂಸಾರಗಳು. ಹೇಗಂತಂದ್ರೆ, ಶ್ರೀಮಂತರ ಆಗಬಾರ್ದು ಅಂತಲ್ಲ, ಹಣ ಗಳಿಸಬಾರ್ದು ಅಂತಲ್ಲ, ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳುತ್ತಿಲ್ಲ. ನಮ್ಮ ಮನೋಭಾವನೆ, ನಮ್ಮ ಮನೋಭೂಮಿಕೆ ಹೇಗಿದೆ ಅಂದ್ರೆ, ಅದು ಹೇಗಿದೆ ನಮ್ಮ ಸಂಸಾರ ಅಂತಂದ್ರೆ, ಇನ್ನೊಬ್ಬರಿಗೆ ತೋರಿಸುವುದಕ್ಕಾಗಿಯೇ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದು, ಇನ್ನೊಬ್ಬರನ್ನ ತೋರಿಸುವುದಕ್ಕಾಗಿಯೇ ಶ್ರೀಮಂತಿಕೆ ಮಾಡುವುದು, ಇನ್ನೊಬ್ಬರಿಗೆ ತೋರಿಸುವುದಕ್ಕಾಗಿಯೇ ಎಲ್ಲ ಸಂಪತ್ತನ್ನು ಗಳಿಸಿಕೊಳ್ಳುವುದು. ಹೆಣ್ಣಿಗಾಗಿ ಸತ್ತವರು ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರ ನಾರಾಯಣ. ಇಷ್ಟು ಅತ್ಯದ್ಭುತವಾದಂತಹ ಹೆಣ್ಣಿಗಾಗಿ ಸತ್ತವರು ಕೋಟಿ. ಎಂಟು ಜನ, ಎಂಟು ಜನಪ್ಪ, ಎಷ್ಟು ಜನ? ಮಣ್ಣಿಗಾಗಿ ಸತ್ತವರು ಕೋಟಿ. ಎಂಟು ಜನ ಮಣ್ಣಿಗಾಗಿ ಬಿಡದಾಡಿಲ್ಲ? ರಾಜರು, ಮಹಾರಾಜರು, ದೇಶಗತಿಯವರು, ದೇಸಾಯಿಗಳು, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ. ಏನು ಛೇ 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 ಛೇ, ಗುಹೇಶ್ವರ ನಿನಗಾಗಿ ಸತ್ತವರ ನಾರನು ಕಾಣೆ, ನಿನಗಾಗಿ ಸತ್ತವರ ನಾರನು ಕಾಣೆ. ಅದಕ್ಕಾಗಿ ಶರಣರು ಬರೆದು ನೀ ನೋಡಲೆಂಬುದು ಜ್ಞಾನ ರತ್ನ. ಇದು ವಾಕಿಂಗ್ ಟೆಂಪಲ್ ಅಂಡ್ ಟಾಕಿಂಗ್ ಗಾಡ್ ಆಗಬೇಕು. ದೇಹ ಏನಾಗಬೇಕು? ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್. ದೇಹ ದೇವಾಲಯವಾಯಿತು, ಮನಸ್ಸು ಮಹಾದೇವವಾಯಿತು ಅಂತ ಹೇಳಿದ್ರೆ
ನಮಗೆ ಜಾತಿ ಭೇದ ಇರೋದಿಲ್ಲ, ಭೇದ ಭಾವ ಇರೋದಿಲ್ಲ, ಪ್ರಕೃತಿಯೊಳಗಡೆ ಭೇದ ಭಾವ ಇರೋದಿಲ್ಲ, ಮನುಷ್ಯ ಮನುಷ್ಯರೆಲ್ಲರೂ ಒಂದೇ ಅಂತಕ್ಕಂತಹ ಭಾವ ನಮ್ಮಲ್ಲಿ ಪ್ರಾರಂಭ ಆಗೋದಲ್ಲ. ಇದು ನಮಗೆ ಬೇಕಾಗಿರತಕ್ಕಂತ ಸಂಸ್ಕಾರ. ಇದು ನಮಗೆ ಇದು ಸಂಸಾರದಲ್ಲಿ ಬರಬೇಕು ನಮಗೆ ಎಲ್ಲರಿಗೂ. ನಾವೆಲ್ಲ ಈ ಸಂಸ್ಕಾರ ಮಾಡ್ತೀವಿ ಅಂದ್ರೆ ಬರೀ ಮನೆಯೊಳಗಡೆ ಮಕ್ಕಳ ಕಡೆಗೆ ಗಮನ ಕೊಡಲಾರದೆ ಸಂಪತ್ತು ಗಳಿಸಿಕೊಂಡು ಮಕ್ಕಳು ಮಾಡುವ ಅನಾಹುತಕ್ಕೆ ಕೊರಗುವ ಪರಿಸ್ಥಿತಿಗೆ ಹಿರಿಯರು ಬಂದು ನಿಂತುಕೊಂಡು ಅಲ್ವಾ ಅಲ್ವಾ. ಮನೆಯಲ್ಲಿ ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳೇ ನನ್ನ ಸಂಪತ್ತು ಅನ್ನತಕ್ಕಂಥ ಭಾವ ಬರಬೇಕಲ್ಲ. ಆ ಮಕ್ಕಳೇ ನನ್ನ ಅತಿ ಅದ್ಭುತವಾದ ಶಕ್ತಿ ಅನ್ನತಕ್ಕಂಥದ್ದು ಜೀವನದಲ್ಲಿ ಬರಬೇಕಲ್ಲ. ಎಲ್ಲಿಯವರೆಗೆ ನಾವು ಇದರ ಕಡೆಗೆ ಹೋಗುವುದಿಲ್ಲ ಅಲ್ಲಿಯವರೆಗೆ ನಮ್ಮ ಮನೆಗಳು ಸಂಸ್ಕೃತಿ ಮತ್ತು ಸಂಸ್ಕಾರದಿಂದ ಕೂಡಿಕೊಂಡಿರುವುದಿಲ್ಲ. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಂಸ್ಕೃತಿ ಮತ್ತು ಸಂಸ್ಕಾರ. ಒಂದು ಹೂ ಇರುತ್ತೆ, ಒಂದು ಹೂವಿನೇ ನನ್ನ ಎದುರಿಗೆ ತಿಳ್ಕೊಳ್ರಿ, ಆ ಹೂವನ್ನ ನಾನು ಹೀಗೆ ಬಿಡಿಸಿ ಬಿಸಾಕಿ ಬಿಟ್ರೆ ವಿಕೃತಿ ಆಗುವ. ಅದೇ ಹೂವನ್ನ ಅದೇ ಹೂವಿನ ಪಕ್ಕಳೆಗಳನ್ನು ಹೀಗೆ ಹರಿದು ಬಿಸಾಕಿ ಬಿಟ್ರೆ ಅದು ವಿಕೃತಿಯಾಗೋಗ್ತದೆ. ಅದೇ ಹೂವನ್ನ ನಾನು ತೆಗೆದುಕೊಂಡು ಹೋಗಿ ತಂದೆ ತಾಯಿಯ ಪಾದಕ್ಕೆ ಇಟ್ಟರೆ ಸಂಸ್ಕೃತಿ ಆಗಿದೆ. ಹೂವನ್ನ ವಿಕೃತಿ ಮಾಡಿಕೊಳ್ಳೋದು ಬರ್ತದೆ, ಸಂಸ್ಕೃತಿಯನ್ನು ಮಾಡಕ್ಕೆ ಬರ್ತದೆ. ಹಾಗೆ ಈ ಜೀವ ಅನ್ನತಕ್ಕಂಥದ್ದು, ದೇಹ ಅನ್ನತಕ್ಕಂಥದ್ದು ಅದ್ಭುತವಾದ ಹೂವಿಗೆಯಲ್ಲ, ಇದು ದೇವರು ಕೊಟ್ಟಿರುವ ಪ್ರಕೃತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹೂವಿ. ಬಹಳ ಸುಂದರವಾದ ಹೂವಿದು. ಈ ಹೂವನ್ನು ನೀನೇನಾದರೂ ಆಕಸ್ಮಿಕ ವಿಕೃತಿಗೆ ಒಲಿಸದೆ ಹೂ ಪ್ರಯೋಜನ ಆಗುವುದಿಲ್ಲ. ಆ ಹೂವಿಗೆ ನೀನು ಹಾಗೇ ಸಂಸ್ಕಾರ ಕೊಟ್ಟರೆ ಅದು ಪ್ರಕೃತಿಯೊಳಗಡೆ ಸಂಸ್ಕೃತಿಯಿಂದ ಸಂಸ್ಕಾರ ಸಂಸ್ಕಾರ ತಗೊಂಡ್ರೆ ಅದೊಂದು ಸಂಸ್ಕೃತಿ ಆಗ್ತದಲ್ಲ. ಆ ಸಂಸ್ಕೃತಿಯ ಪರಂಪರೆ ಇವತ್ತು ನಮ್ಮೆಲ್ಲರ ಮನೆಗಳಲ್ಲಿ ಬರಬೇಕಾಗಿತ್ತು. ಆ ಸಂಸ್ಕೃತಿಯ ಪರಂಪರೆಯೇ ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಬಸವಣ್ಣ ಸಂಸ್ಕೃತಿಯ ಸಂಸ್ಕಾರದ ಮೇಲುಗಿರಿಯನ್ನು ಹಾಕಿಕೊಂಡು ಯಾರಾದರೂ ಮನೆಗೆ ಬಂದರೆ ನಮ್ಮನ್ನು ಹೇಗೆ ಕರಿಬೇಕನ್ನತಕ್ಕಂಥ ಸಂಸ್ಕೃತಿಯನ್ನು ಕಲಿಸಿಕೊಡ್ತಾರೆ ಅವರು. ಏನಿ ಬಂದಿರಿ, ಹದುಡವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದು, ಕುಳ್ಳಿರೆಂದರೆ ನೆಲ ಕುಡಿ ಹೋಗುವುದೇ, ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಯುವುದೆ ಮಾಡ್ಮನೆ ನಮ್ಮ ಕೂಡಲ ಸಂಗಮ ದೇವ. ಚೆನ್ನಾಗಿರುವ ಸಂಸ್ಕೃತಿ ಅಂತ ಕಲಿಸ್ತಾರ. ಏನಿ ಬಂದಿರಿ ಹದುಡವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಯಾರಾದ್ರೂ ಮಾತನಾಡಿಸಲು ನಿಮ್ಮ ಮೈ ಮೇಲಿರೋ ಬಂಗಾರ ಹಾರೋಗ್ತದೆ ಬಾ ಹಾರೋಗ್ತದೆ ನೋಡೋ ಹಾರೋಗೋದಿಲ್ಲ. ಯಾರು ಕೆಟ್ಟವರಿಲ್ಲ ಈ ಜಗತ್ತಿನಲ್ಲಿ, ಯಾರು ಕೆಟ್ಟವರಿಲ್ಲ. ನಮ್ಮ ಮನೋಭಾವನೆಯೇ ಕೆಟ್ಟ ಮನೋಭಾವನೆ ಇತ್ತು ಅಂದ್ರೆ ನಮ್ಗೆಲ್ಲರೂ ಕೆಟ್ಟವರಾಗಿ ಕಾಣ್ತಾರೆ ಅಷ್ಟೇ. ನಮಗೆ ಯಾರು ಕೆಟ್ಟವರೇ ಇಲ್ಲ ಈ ಜಗತ್ತಿನಲ್ಲಿ. ಬಸವಣ್ಣನವರಿಗೆ ಎಂದೂ ಕೆಟ್ಟವರು ಯಾರು ಕಾಣಲೇ ಇಲ್ಲ. ಒಂದ್ಸಲ ಕಲ್ಯಾಣದಲ್ಲಿ ಬಿಜ್ಜಳ ಕರೆದು ಹೇಳಿದ್ರಂತೆ ಬಸವಣ್ಣನವರಿಗೆ, ಯಾರಾದ್ರೂ ಕೆಟ್ಟವರಿದ್ರೆ ಇಡೀ ಕಲ್ಯಾಣ ಪಟ್ಟಣದಲ್ಲಿ ನೋಡ್ಕೊಂಡು ಬಾ. ಕೊಂಡಿಮಂಚನನ್ನು ಕರೆದು ಕೇಳಿದ್ರ, ಯಾರಾದ್ರೂ ಒಳ್ಳೆಯವರಿದ್ರೆ ನೋಡಿ ಕರೆದುಕೊಂಡು ಬಾ. ಇಬ್ಬರು ಸಂಜೆಗೆ ಬರೆದು ಬಿಜ್ಜಳನ ಆವಾಗ ನಿಂತ್ಕೊಂಡು ಕೇಳಿದ್ರಂತೆ ಬಿಜ್ಜಳ ಬಸವಣ್ಣನವರ, ನಿನಗೆ ಯಾರಾದ್ರೂ ಕೆಟ್ಟವರು ಅಂತ ಕಂಡ್ರೇನಪ್ಪ. ಅವನು ಬಸವಣ್ಣವರು ಹೇಳಿದ್ರಂತೆ, ಇಡೀ ಕಲ್ಯಾಣವನ್ನು ಸುತ್ತಿ ಬಂದೆ ಬಿಜ್ಜಳ, ಯಾರೂ ಕೆಟ್ಟವರು ಕಾಣಲಿಲ್ಲ ನನಗೆ. ಅಲ್ಪ ಸ್ವಲ್ಪ ಕೆಟ್ಟವನು ಅಂದ್ರೆ ನಾನೇ, ಅದಕ್ಕಾಗಿ ರಿಟರ್ನ್ ಬಂದ್ಬಿಟ್ಟೆ. ಕೊಂಡಿಮಂಚನ ಕೇಳಿದ್ರಂತೆ, ಯಾರಾದ್ರೂ ಒಳ್ಳೆಯವರು ಸಿಕ್ಕಿದ್ರಂತೆ, ಛೇ 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 ಪಾಪನು ನನ್ನ ಕಣ್ಣಿಗೆ ಒಳ್ಳೆಯವರೇ ಸಿಗಲಿಲ್ಲ, ನಾನೇ ಅಲ್ಪ ಸ್ವಲ್ಪ ಒಳ್ಳೆಯವನು ಅದಕ್ಕಾಗಿ ರಿಟರ್ನ್ ಬಂದೆ ಅಂತ. ಯಾರು ಎಲ್ಲರೂ ಕೆಟ್ಟವರಾಗಿ ಕಾಣುತ್ತೇವೆ ನಾವು. ಯಾರು ಕೆಟ್ಟವರು ಇರೋದಿಲ್ಲ ಈ ಜಗತ್ತಿನಲ್ಲಿ. ಮಕ್ಕಳು ಕೆಟ್ಟವರು ಇರೋದಿಲ್ಲ, ಹೆಂಡತಿ ಕೆಟ್ಟವರು ಇರೋದಿಲ್ಲ, ತಂದೆ ತಾಯಿ ಕೆಟ್ಟವರುದಿಲ್ಲ. ಪರಿಸ್ಥಿತಿ ಮನುಷ್ಯನನ್ನ ಕೆಟ್ಟದು ಮಾಡ್ತಾ ಇರ್ತದೆ, ಸೌಹಾಸ ಅವರನ್ನ ಕೆಟ್ಟದು ಮಾಡ್ತಾ ಇರ್ತದೆ, ಪರಿಸ್ಥಿತಿ ಅವರನ್ನ ಕೆಟ್ಟವರು ಮಾಡ್ತಾ ಇರ್ತದೆ, ಅವರು ಇಲ್ಲಿರುವ ಸ್ನೇಹಮಯವಾದಂತ ಜೀವನಗಳು ಅವರನ್ನ ಕೆಟ್ಟದು ಮಾಡ್ತಾ ಇರ್ತದೆ.
ಅದಕ್ಕಾಗಿ ಅವರನ್ನು ಅನುಭಾವ ಮಂಟಪಕ್ಕೆ ಕರೆದುಕೊಂಡು ಬಂದಾಗ ಅಲ್ಲಿ ಅನುಭಾವದಿ ಹುಟ್ಟಿತ್ತು, ನಿನ್ನ ಅನುಭಾವದಿ ಹುಟ್ಟಿತ್ತು, ಜಂಗಮ ಅನುಭಾವದಿ ಹುಟ್ಟಿತ್ತು ಪಾರೋದಕ ಪ್ರಸಾದ ಅಂತ ಹೇಳ್ತಾರಲ್ಲ, ಮನುಷ್ಯನಿಗೆ ರಿಯಲೈಸಸ್ ಆಗಬೇಕಾಗ್ತದೆ, ಮನುಷ್ಯನಿಗೆ ಒಳಗಡೆ ಆತ್ಮದ ಜಾಗೃತಿ ಆಯಿತು ಅಂತ ಹೇಳಿದ್ರೆ ಅವನು ಎಲ್ಲವನ್ನು ನೋಡಲಿಕ್ಕೆ ಸಾಧ್ಯ ಇರ್ತದೆ. ಸಂಸಾರ ಅಂತ ಹೇಳಿದ್ರೆ ಇದು ಸುಮ್ಮನೆ ಸಂಸಾರ ಅಂದ್ರೆ ಮನೆ ಕಟ್ಟೋದಲ್ಲ, ದೊಡ್ಡ ಮನೆಯಪ್ಪ ಇರ್ತದೆ. ನೀ ಮನೆಗೆ ದೊಡ್ಡದು ಕಟ್ಟೋದು ಬೇಡ ಅನ್ನಲ್ಲ, ದೊಡ್ಡ ಮನೆ ಕಟ್ಟಿರ್ತೇ ಆ ಗುಬ್ಬಿ ಬಂದು ಅದರೊಳಗೆ ಒಂದು ಮನೆ ಕಟ್ತದೆ. ಗುಬ್ಬಿ ಹೆರವರ ಮನೆಯನ್ನು ತನ್ನ ಮನೆ ಎಂದು, ನೀ ದೊಡ್ಡ ಮನೆ ಕಟ್ಟಿದ್ರೆ ಗುಬ್ಬಿ ಬಂದು ಕೂಡ ಅದ್ರ ಮೇಲೆ ಕಟ್ತಾ ಇದ್ದೆ. ನಾನಂತೀನಿ ನಾನು 50 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ರೆ ಅಂದ್ರೆ ಗುಬ್ಬಿ ಬಂದ್ಬಿಟ್ಟು ಅದ್ರ ಮೇಲೆ ಮನೆ ಕಟ್ತಾ ಇದ್ದೆ. ಮನೆ ಒಳಗೆ ಏನ್ ಮಾಡೋದು, ಏನ್ ಮಾಡೋದು, ಗುಬ್ಬಿ ಬಂದ ನಮ್ಮ ಮನೆಯಲ್ಲೇ ಮನೆ ಕಟ್ತಾ ಇದೆ, ಅದಕ್ಕೆ ನಿಮ್ಮ ಮನೆ ಅಂತ ಗೊತ್ತಿಲ್ಲ. ಆದ್ರೆ ಇದು ನಮ್ಮ ಮನೆ ಅಂತ ಹೇಳ್ತೀವಲ್ಲ, ಇದು ನಂದು ಅಂತ ಹೇಳ್ತೀವಲ್ಲ, ಇದರಿಂದ ಹೊರಗಡೆ ಬಂದಾಗ ಮಾತ್ರ ಸಂಸಾರಕ್ಕೆ ಸುಖ, ಇದರಿಂದ ಹೊರಗಡೆ ಬಂದರೆ ಮಾತ್ರ ಸಂಸಾರಕ್ಕೆ ಸುಖ ಇದೆ ಹೊರತು ಯಾವುದರಲ್ಲೂ ಸುಖ ಇಲ್ಲ. ಈ ಸಂಸಾರದೊಳಗಡೆ ನಾವು ಬಿದ್ದು ಬಿಟ್ಟಿದ್ದೀವಿ. ಸಂಸಾರವೆಂಬುದೊಂದು ಗಾಳಿಗೆ ಸೊಡೋದು, ಸಿರಿ ಎಂಬುದೊಂದು ಸಂತೆಯ ಬಂದಿ, ಇದನ್ನೆಚ್ಚಿ ಕೆಳಬೇಡ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮನೆ. ಸಂಸಾರವೆಂಬುದೊಂದು ಗಾಳಿಯ ಸೊಡಲದು ಯಾವಾಗ ಆಗ್ತದೆ ಅಂತ ಗೊತ್ತಪ್ಪ ದೀಪ, ಎಣ್ಣೆ ಖಾಲಿ ಆಯಿತು ಆಗ್ತದೆ, ಗಾಳಿ ಬಂದರೂ ಸಂಸಾರವೆಂಬುದೊಂದು ಗಾಳಿಯ ಸೊಡಲು, ಸಿರಿ ಎಂಬುದೊಂದು ಸಂತೆಯ ಮಂದಿ. ಸಂತೆ ಎಷ್ಟೊತ್ತಿರ್ತದ, ಸಂಜೆ 5 ಗಂಟೆಗೆ ಮುಗಿದೋಗ್ತದಲ್ಲ. ಸಂಪತ್ತು ಎಷ್ಟೊತ್ತಿರುತ್ತೆ ಮನೆ ಒಳಗಡೆ, ಸಿರಿ ಎಂಬುದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡ, ಇದನ್ನೆಂದು ನೆಚ್ಚಕ್ಕೆ ಹೋಗ್ಬೇಡ, ನೀನಿದು ಎಂದು ನೆಚ್ಚಕ್ಕೆ ಹೋಗ್ಬೇಡ. ನೀನು ಒಳಗಡೆ ನೋಡು, ಒಳಗಡೆ ಪ್ರಯತ್ನ ಪಡು, ಯಾವಾಗ ಬೇಕಾದರೂ ಗೆಲ್ಲಬಹುದು. ಮುಗಿದೋಯ್ತು ಅಂತಲ್ಲ, ಒಳಗಡೆ ಶಕ್ತಿ ಇತ್ತು ಅಂದ್ರೆ ಯಾವಾಗ ಬೇಕಾದರೂ ಗೆಲ್ಲಬಹುದು. ಆನೆ ಕೆಸರೋಳು ಬಿದ್ದೊಡೆ ತನ್ನ ಭುಜಬಲದಿಂದ ಹೇಳಬಹುದಲ್ಲದೆ ಮತ್ತಾವ ಬಲದಿಂದ ಹೇಳಬಹುದು, ಹೇಳಬಹುದು. ಆನೆ ಕೆಸರೊಳಗೆ ಬಿದ್ದರೆ ತನ್ನ ಭುಜಬಲದಿಂದನೇ ಹೇಳಬೇಕಲ್ಲ. ಹಾಗೆ ಸಂಸಾರದೊಳಗಡೆ ನಾವೇನಾದರೂ ಸ್ವಲ್ಪ ಅಪ್ಪಿ ತಪ್ಪಿ ಬಿದ್ದರೆ, ಮನೆಯೊಳಗಡೆ ಏನಾದರೂ ತೊಂದರೆ ಆದರೆ, ಮಕ್ಕಳೇನಾದರೂ ಸ್ವಲ್ಪ ದಾರಿ ತಪ್ಪಿದ್ರೆ, ವ್ಯಾಪಾರದ ವಹಿವಾಟಲ್ಲಿ ಏನಾದರೂ ತೊಂದರೆ ಆದರೆ, ಸಂಸಾರದೊಳಗಡೆ ಇರತಕ್ಕಂತಹ ನ್ಯೂನತೆಗಳನ್ನು ಸಾವು ಅನ್ನತಕ್ಕಂಥದ್ದು ತೀರ್ಮಾನಕ್ಕೆ ಪರಿಹಾರ ಅಲ್ಲ, ಅದು ಸಾವೇ ತೀರ್ಮಾನ ಅಲ್ಲ. ಬದುಕು ಕಟ್ಟಿಕೊಳ್ಳುವುದಕ್ಕೆ ದಾರಿ ಇದೆ, ಬದುಕು ಕಟ್ಟಿಕೊಳ್ಳುವುದಕ್ಕೆ ಜೀವನ ಇದೆ. SSLC ಒಳಗಡೆ 90% ಬರಲಿಲ್ಲ ಅಂತ ಹೇಳಿ ವಿಷ ಕುಡಿಲಿಕ್ಕೆ ಹೋಗುವ, PUC ನಂಬರ್ ತೆಗಿಲಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೋಗಬಾರ್ದು. ಹುಡುಗರು ನೀನಿದ್ರೆ ಇನ್ನೊಂದು ತೆಗಿಬಹುದು, ಅದು 90% ಮುಖ್ಯ ಅಲ್ಲ, 80% ಮುಖ್ಯ ಅಲ್ಲ, ಫೇಲ್ ಆಗೋದು ಮುಖ್ಯ ಅಲ್ಲ. ನೀನು ಉಳಿದ್ರೆ ಮುಂದೆ ನೀನು ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಆನೆ ಕೆಸರುಳು ಬಿದ್ದೊಡೆ ತನ್ನ ಭುಜಬಲದಿಂದ ಹೇಳಬಹುದಲ್ಲವೇ, ಯಾವ ಬಲದಿಂದ ಹೇಳಬಹುದು, ಹೇಳಬೇ. ಒಳಗಡೆ ಶಕ್ತಿ ತುಂಬಿಕೊಳ್ಳಬೇಕು. ಏನು ಎದ್ದೇಳು, ಗುರಿ ಮುಟ್ಟುವ ತನಕ ಸಾಕು, ಗುರಿ ಮುಟ್ಟುವ ತನಕ ಸಾಕು. ಮುಂದೆ ಗುರಿ ಇರಲಿ, ಹಿಂದೆ ಗುರುವಿರಲಿ, ಸಾಕು, ಹೇಳಕ್ಕೆ ಸಾಧ್ಯವಿಲ್ಲ. ಪ್ರಕೃತಿಯೊಳಗಡೆ ಮನುಷ್ಯ ಸಂಸಾರದೊಳಗಡೆ ನೊಂದು ಬಿಟ್ಟಿರ್ತಾನೆ, ಜೀವ ನೊಂದು ಬಿಟ್ಟಿರುತ್ತೆ, ದುಡಿದು ನೊಂದಿರುತ್ತೆ, ದೇಹದಿಂದ ನೊಂದಿರುತ್ತೆ, ಬದುಕುಗಳನ್ನು ಕಟ್ಟಿಕೊಳ್ಳುವುದು ಕಷ್ಟ ಇರ್ತದೆ. ಇವತ್ತು ಅಂತಹ ಸಂದರ್ಭದಲ್ಲಿ ನಮಗೆಲ್ಲೋ ಒಂದು ಕಡೆ ಒಂದಿಷ್ಟು ಬೆಳಕು, ಕತ್ತಲೆ ಆಗ್ತಾ ಇರ್ತದೆ, ಕತ್ತಲೆ ಒಳಗಡೆ ರಾತ್ರಿ ಹೋಗುವಾಗ ಎಲ್ಲಾದರೂ ಒಂದು ಬೆಳಕು ಕಂಡ್ರೆ ಸಾಕು, ಓ ಅಲ್ಲೆಲ್ಲೋ ಮನೆ ಇದೆ ಹೋಗ್ಬಿಡೋಣ ಅಂತ ಅನ್ಸುತ್ತಲ್ಲ, ಹೋಗ್ಬಿಡೋಣ ಅಂತ ಅನ್ಸುತ್ತೋ ಇಲ್ಲೋ. ಹಾಗೆ ನಿಮ್ಮ ಜೀವನದ ಸಂಸಾರದಲ್ಲಿ ಏನಾದರೂ ಕತ್ತಲೆ ಆಯಿತು ಅಂದ್ರೆ ಬೆಳಕಿಲ್ಲ ಅಂತ ತಿಳ್ಕೊಬೇಡಿ. ಈಗ ಕತ್ತಲೆ ಆಗಿದೆ, ಬೆಳಕು ಮುಂದೆ ಬಂದೇ ಬರುತ್ತದೆ. ಸೂರ್ಯನ ಮೇಲುಗಡೆ ನಿಂತಿರುವಂತಹ ಮೋಡ ಸ್ವಲ್ಪ ಹೊತ್ತಲ್ಲಿ ಅದು ಕದಲುತ್ತೆ. ಮನುಷ್ಯನಿಗೆ ಸಂಯಮ ಬಹಳ ಮುಖ್ಯ, ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ಜಗತ್ತಿನಲ್ಲಿ ಜನರು ಕೊಡುವ ಗೌರವದಿಂದ ಬದುಕಬಾರದು ನಾವು, ನಮ್ಮ ಆತ್ಮ ಸಂತೋಷವಾಗಿ ಬದುಕಿದ್ದೇವೆ. ಒಂದ್ಸಲ ಜನ ನಮ್ಮನ್ನು ಬೇಕು ಅಂತಾರೆ,
ಸಲಗಮನ ಬೇಡ ಅಂತಾರೆ. ಅದಕ್ಕಾಗಿ ನಿನಗೆ ನೀನೇ ಮಾಡಿಕೊಡುವ ಸಂಗಮ ದೇವ, ಮನೆಯ ತೊತ್ತಲಸಿದರೆ ಮನೆಯ ಒಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊಡುವ ಸಂಗಮ ದೇವ ಅನ್ನೋದಿದೆಯಲ್ಲ, ಅದು ಸಂಸಾರದ ಒಳಗಡೆ ಬರಬೇಕಾಗಿ. ನೀನು ಅಲ್ಲಾದು, ನೀನೇನು ಅಲ್ಲಾದು. ನಮಗೆಲ್ಲರಿಗೂ ಏನಾಗಿದೆ ಅಂದ್ರೆ, ನಾವು ಓದುವುದಿಲ್ಲ, ಸರಿಯಾದ ಜ್ಞಾನವನ್ನು ಕೇಳುವುದಿಲ್ಲ. ಎರವಲು ಜ್ಞಾನ ಕ್ಷಣಿಕ, ಎರವಲು ಜ್ಞಾನ ಕ್ಷಣಿಕ. ನಿನ್ನ ಅಂತರಂಗದ ಜ್ಞಾನ ನಿರಂತರವಾಗಿ ನಿನಗೆ ಬದುಕಲು ಕೊಡಬಲ್ಲದು. ನಿನ್ನ ಅಂತರಂಗದ ಜ್ಞಾನವನ್ನು ಯಾವಾಗ ನೀನು ಪ್ರವೇಶ ಮಾಡೋದಿಲ್ಲ ಅಲ್ಲಿಯವರೆಗೆ ನೀನು ಗೆಲ್ಲಲಾಗಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಅಂತರಂಗದ ಗುರು ನೀನೇ ಬಸವಣ್ಣ, ನಿನ್ನ ಬಹಿರಂಗದ ಗುರು ನೀನೇ ಬಸವಣ್ಣ ಅಂತ ಮಹಾತ್ಮ ಜಗತ್ತಿನಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಅಂತರಂಗದೊಳಗಡೆ ಗುರುವನ್ನು ಕಾಣಬೇಕಾದರೆ ಎಂತಹ ಗುರು ಇರಬೇಕು?